Hello and welcome back to my YouTube channel. Ivattina video dalli protein rich green gram recipe anna hege madodu anta nodona. Illi nanu 1 cup green gram na takkondidini one bowl alli. Nanu night ge ee green gram anna soak maartta idini yakandre idanna nan belige ee recipe anna maartta idini tiffin box ge snack ge anta. So idanna nan soak maadittkondidde overnight. Iga nanu belige idanna wash maadkondo ಒಂದು ಪಾತ್ರೆಯಲ್ಲಿ ಎಷ್ಟು ನೀರು ಬೇಕೋ ಅಷ್ಟೇ ಗ್ರೀನ್ ಗ್ರಾಮ್ ಡಿಪ್ ಆಗೋಷ್ಟು ಇದನ್ನು ಹಾಕಿ 10-15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಇದಕ್ಕೆ ಜಾಗರಿ ಸ್ಮಾಲ್ ಪೀಸನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದನ್ನು ನೀವು ಕವರ್ ಮಾಡಿ ಈ ಥರ ಅರ್ಧ ಪ್ಲೇಟ್ ಕವರ್ ಮಾಡಿ ಕುಕ್ ಮಾಡಿ, ಯಾಕಂದರೆ ಫುಲ್ ಕಂಪ್ಲೀಟ್ ಕುಕ್ ಕವರ್ ಮಾಡಿದರೆ ನೀರು ಆಚೆ ಬರೋ ಚಾನ್ಸಸ್ ಇರುತ್ತೆ. ಇದು ಈಗ 10 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಕುಕ್ ಆಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾವು ಒಂದು ಕಡಾಯಿಯಲ್ಲಿ 5 teaspoon ಆಯಿಲ್ ಮತ್ತು 2 teaspoon ಮಸ್ಟರ್ಡನ್ನು ಹಾಕಿ, 1 teaspoon ಉರತಾಳನ್ನ ಹಾಕಿ, ಫೈನ್ಲಿ ಚಾಪ್ಡ್ ಅನಿಯನ್ 1 ಯೂಸ್ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿರುತ್ತೆ ಗ್ರೀನ್ ಗ್ರಾಮ್ ಆಲ್ರೆಡಿ ರಿಚ್ ಇನ್ ಪ್ರೋಟೀನು, ಐರನ್ನು ಮತ್ತು ಬಿ ಕಾಂಪ್ಲೆಕ್ಸ್ ವಿಟಮಿನ್ ಅಂತ. ಇಟ್ ಆಲ್ಸೋ ಲೋವರ್ಸ್ ಬ್ಲಡ್ ಪ್ರೆಷರ್, ಆಮೇಲೆ ಕಂಟ್ರೋಲ್ ಶುಗರ್ ಲೆವೆಲ್ ಎಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿಯನ್ನು ಹಾಕಿ ಸ್ವಲ್ಪ ಕರಿ ಲೀಫನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಗ್ರೀನ್ ಗ್ರಾಮ್ ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ. ಆಮೇಲೆ ಇಟ್ ಫೈಟ್ಸ್ ಒಬೆಸಿಟಿ ಆಲ್ಸೋ. ಗ್ರೀನ್ ಗ್ರಾಮ್ ಮಾಸ್ಕ್ ಫೇಸ್ ಮಾಸ್ಕ್ನ ಯೂಸ್ ಮಾಡ್ತಾರೆ ಸ್ಕಿನ್ ಬ್ರೈಟರ್ ಆಗಿ ಕಾಣಿಸೋಕ್ಕೆ. ಆಮೇಲೆ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ 1 teaspoon. ಆಮೇಲೆ ಟರ್ಮರಿಕ್ ಪೌಡರ್ 1 teaspoonನ ಹಾಕಿ, ಕೊರಿಯಂಡರ್ ಜೀರಾ ಪೌಡರ್ 1 teaspoon ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಪೌಡರ್. ನಿಮ್ಮ ಹತ್ರ ಹೋಮ್ ಮೇಡ್ ಪೌಡರ್ ಇಲ್ಲ ಅಂದರೆ 1/2 teaspoon ಕೊರಿಯಂಡರ್ ಪೌಡರ್, 1/2 teaspoon ಜೀರಾ ಪೌಡರ್ ಸ್ಟೋರಿಂದ ತಂದಿರೋದು ಅಂದರೆ ಶಾಪಿಂದ ತಂದಿರೋದನ್ನು ಹಾಕ್ಬೋದು. ಆಮೇಲೆ ಇದಕ್ಕೆ ಗ್ರೇಟೆಡ್ ಕೊಕೊನೆಟ್ 1/2 cupನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ನಾನು ಗ್ರೀನ್ ಗ್ರಾಮ್ ಕುಕ್ ಮಾಡಿದ್ದೆ ಅಲ್ವಾ, ಅದನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರಿರುತ್ತೆ ಇದರಲ್ಲಿ, ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಳಿ ನೀರು ಎವಪರೇಟ್ ಆಗೋ ತನಕ. ಕಂಪ್ಲೀಟಾಗಿ ನೀರು ಎವಪರೇಟ್ ಆಗಬೇಕಂತಿಲ್ಲ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸೊ ಗ್ರೀನ್ ಗ್ರಾಮ್ ಸುಂಡಲ್ ರೆಡಿ ಆಗಿದೆ. ಇದನ್ನು ನೀವು ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಸ್ನ್ಯಾಕ್ಗಾಗಲಿ ಇದನ್ನು ಮಾಡಿ ತಿನ್ಬೋದು. ಇಲ್ಲ ನೀವು ಟಿಫಿನ್ಗೆ ಸ್ನ್ಯಾಕ್ ಥರ ಇದನ್ನು ಪ್ಯಾಕ್ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ, ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.